ಲೀಲಾವತಿಯವರ ನಿಧನದ ಬಗ್ಗೆ ಈಗಾಗಲೇ ನಾನು ಸಂತಾಪ ವ್ಯಕ್ತ ಮಾಡಿದ್ದೀನಿ. ಲೀಲಾವತಿಯವರು ಹಾಸಿಗೆ ಹಿಡಿದಿದ್ದಾಗ ಅವರನ್ನ ಅವರ ಫಾರ್ಮ್ ಹೌಸ್ನಲ್ಲಿ ಒಂದು ವಾರದಿಂದ ಹೋಗಿ ಭೇಟಿ ಮಾಡಿದ್ದೆ. ಆಗ ವಿನೋದ್ ರಾಜ್ ಕೂಡ ಇದ್ರು ಅಲ್ಲಿ. ವಿನೋದ್ ರಾಜ್ಗೆ ನಿಮ್ಮ ತಾಯಿ ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ರು. ನೀವು ತಾಯಿ ಮಗ ಒಂದು ರೀತಿಯಲ್ಲಿ ಆದರ್ಶವಾದಂಥ ತಾಯಿ ಮಕ್ಕಳು. ಕೊನೆಯಲ್ಲಿ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳಿದ್ದೆ ನಾನು. ಏನಾದರೂ ಸರ್ಕಾರದಿಂದ ಸಹಾಯ ಬೇಕಾದರೆ ಸರ್ಕಾರ ಸದಾ ಸಿದ್ಧ ಇದೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ದೆ. ಅವರೇನು ಸಹಾಯ ಕೇಳಲಿಲ್ಲ ನನ್ನಿಂದ. ಇವತ್ತು ಲೀಲಾವತಿಯವರಿಗೆ ಸರ್ಕಾರದ ಎಲ್ಲ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ನಾನು ಆದೇಶವನ್ನು ಕೊಟ್ಟಿದ್ದೇನೆ. ಅವರು ಕರ್ನಾಟಕ ಚಲನಚಿತ್ರ ಕಂಡಂಥ ಅಪರೂಪದ ಒಬ್ಬ ಕಲಾವಿದೆ, ನೈಜ ನಟನೆ ಮಾಡ್ತಾ ಇದ್ದಂಥ ಒಬ್ಬ ಕಲಾವಿದೆ. ಅವರು ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಬಂದು ಸುಮಾರು 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಮತ್ತು ದಕ್ಷಿಣ ಭಾರತದಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ನಟನೆ ಮಾಡಿದ್ದಾರೆ. ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ತುಳು, ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಬಹುಭಾಷಾ ಕಲಾವಿದೆ. ಮತ್ತು ಯಾವುದೇ ಪಾತ್ರ ಆದರೂ ಕೂಡ ಅದು ಹೀರೋಯಿನ್ ಪಾತ್ರ ಇರಲಿ, ಸಪೋರ್ಟಿಂಗ್ ಪಾತ್ರ ಇರಲಿ, ಯಾವುದೇ ಪಾತ್ರ ಆದರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬುತ್ತಿದ್ರು. ಮತ್ತು ಭಾಳ ಮನೋಜ್ಞವಾಗಿ ನಟನೆ ಮಾಡ್ತಾಯಿದ್ರು. ನಾನು ಅನೇಕ ಅವರ ಚಲನಚಿತ್ರಗಳನ್ನು ನೋಡಿದ್ದೀನಿ. ನಾನು ಬಹುಶಃ ನಮ್ಮ ಕಾಲದಲ್ಲಿ ಆಗ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಜೋಡಿ ಇದೆಯಲ್ಲ, ಬಹಳ ಜನಪ್ರಿಯವಾದಂಥ ಜೋಡಿ ಆ ಕಾಲದಲ್ಲಿ. ಸೊ ನಾನು ವಿದ್ಯಾರ್ಥಿ ದೇಶದಲ್ಲಿ 60 ಮತ್ತು 70 ದಶಕದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಾನು ಇವ್ರ ಸಿನಿಮಾಗಳನ್ನ ಬಹುತೇಕ ಸಿನಿಮಾಗಳನ್ನ ನೋಡಿದ್ದೇನೆ. ಎಂಥದ ಕುಲವಧು ಅಂತಕ್ಕಂಥದ್ದು, ಆಮೇಲೆ ಗೆಜ್ಜೆ ಪೂಜೆನಲ್ಲಿ ಮಾಡಿದ್ದ ಪಾತ್ರ, ಬಹಳ ಸಿನಿಮಾಗಳು, ಒಂದು ಎರಡಲ್ಲ, ಎಲ್ಲ ಸಿನಿಮಾಗಳಲ್ಲೂ ಕೂಡ ಹಿಟ್ಟಾಗದು ಬೇರೆ, ಹಿಟ್ಟಾಗದು ಬಹುತೇಕ ಸಿನಿಮಾಗಳು ಹಿಟ್ಟಾಗಿದ್ದವು. ಆದರೆ ಅವ್ರು ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರನ ಭಾಳ ಅಚ್ಚುಕಟ್ಟಾಗಿ ಅದಕ್ಕೆ ಜೀವ ತುಂಬತಕ್ಕಂಥ ಮನೋಜ್ಞವಾಗಿ ಅಭಿನಯ ಮಾಡ್ತಕ್ಕಂಥ ಆ ಕಲೆಯನ್ನು ರೂಢಿಸ್ಕೊಂಡಿದ್ದಂಥ ಅವರು ಪರಿಪೂರ್ಣ ಕಲಾವಿದೆ, ಪರಿಪೂರ್ಣ ಕಲಾವಿದೆ. ಹೀರೋಯಿನ್ ಪಾತ್ರ ಇರಲಿ ಅಥವಾ ಇನ್ನು ಯಾವುದು, ಆಮೇಲೆ ಐತಿಹಾಸಿಕ ಪಾತ್ರ ಇರ್ಬೋದು, ಸಾಮಾಜಿಕ ಪಾತ್ರ ಇರ್ಬೋದು, ಮತ್ತು ಮೈಥಾಲಾಜಿಕಲ್ ಪಾತ್ರ ಇರ್ಬೋದು, ಯಾವುದೇ ಪಾತ್ರವನ್ನು ಭಾಳ ಲೀಲಾಜಾಲವಾಗಿ ಮಾಡ್ತಾ ಇದ್ದಂಥ ನಟಿಯವರು. ಸೊ ನನಗೆ ಅವರ ಸಾವಿನ ದುಃಖ, ಸಾವಿನ ಇದೆಯಲ್ಲ ದುಃಖ ಭಾಳ ಆಗಿದೆ. ಯಾಕೆಂತಂದರೆ ಭಾಳ ನನ್ನ ಕಾಲದಲ್ಲಿ ಭಾಳ ಸಿನಿಮಾ ನೋಡಿದೆ ಇವ್ರದ್ದು, ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಪಾತ್ರ, ಮತ್ತು ಭಕ್ತ ಕುಂಬಾರ ಇದೆಯಲ್ಲ ಅವರ ಅಭಿನಯ ಭಾಳ ಮೆಚ್ಚಿಕೊಳ್ತಕ್ಕಂಥ ಭಕ್ತ ಕುಂಬಾರ ಮಾಡಿದ್ದಾರೆ. ಯಾವುದೇ ಪಾತ್ರ ಇರಲಿ
ಅದು ತಾಯಿ ಪಾತ್ರ ಇರಲಿ, ತಂಗಿ ಪಾತ್ರ ಇರಲಿ, ಅಜ್ಜಿ ಪಾತ್ರ ಇರಲಿ, ಹೀರೋಯಿನ್ ಪಾತ್ರ ಇರಲಿ, ಯಾವುದೇ ಪಾತ್ರ ಇರಲಿ, ಎಲ್ಲ ಪಾತ್ರಗಳಿಗೂ ಕೂಡ ಜೀವ ತುಂಬತಕ್ಕಂಥ ಮನೋಜ್ಞವಾಗಿ ಅಭಿನಯ ಮಾಡ್ತಕ್ಕಂಥ ಆ ಕಲೆಯನ್ನು ರೂಢಿಸ್ಕೊಂಡಿದ್ದಂಥವ್ರು. ಅವರು ಪರಿಪೂರ್ಣ ಕಲಾವಿದೆ, ಪರಿಪೂರ್ಣ ಕಲಾವಿದೆ. ಹೀರೋಯಿನ್ ಪಾತ್ರ ಇರಲಿ ಅಥವಾ ಯಾವುದು, ಆಮೇಲೆ ಐತಿಹಾಸಿಕ ಪಾತ್ರ ಇರ್ಬೋದು, ಸಾಮಾಜಿಕ ಪಾತ್ರ ಇರ್ಬೋದು, ಮತ್ತು ಮೈಥಲಾಜಿಕಲ್ ಪಾತ್ರ ಇರ್ಬೋದು, ಯಾವುದೇ ಪಾತ್ರವನ್ನು ಬಹಳ ಲೀಲಾಜಾಲವಾಗಿ ಮಾಡ್ತಾ ಇದ್ದಂಥ ನಟಿಯವರು. ಸೊ ನನಗೆ ಅವರ ಸಾವಿನ ದುಃಖ, ಸಾವಿನ ಇದೆಯಲ್ಲ ದುಃಖ ಭಾಳ ಆಗಿದೆ. ಯಾಕೆಂತಂದರೆ ಭಾಳ ನಾನು ಕಾಲದಲ್ಲಿ ಭಾಳ ಸಿನಿಮಾ ನೋಡಿದೆ ಇವ್ರದ್ದು, ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಪಾತ್ರ, ಮತ್ತು ಭಕ್ತ ಕುಂಬಾರ ಇದೆಯಲ್ಲ ಅವರ ಅಭಿನಯ ಭಾಳ ಮೆಚ್ಚಿಕೊಳ್ತಕ್ಕಂಥ ಭಕ್ತ ಕುಂಬಾರ ಮಾಡಿದ್ದಾರೆ. ಯಾವುದೇ ಪಾತ್ರ ಇರಲಿ, ಅದು ತಾಯಿ ಪಾತ್ರ ಇರಲಿ, ತಂಗಿ ಪಾತ್ರ ಇರಲಿ, ಅಜ್ಜಿ ಪಾತ್ರ ಇರಲಿ, ಹೀರೋಯಿನ್ ಪಾತ್ರ ಇರಲಿ, ಯಾವುದೇ ಪಾತ್ರ ಇರಲಿ, ಎಲ್ಲ ಪಾತ್ರಗಳಿಗೂ ಕೂಡ ಜೀವ ತುಂಬತಕ್ಕಂಥ ಯಾವುದೇ ಪಾತ್ರ, ಆ ಪಾತ್ರದಲ್ಲಿ ತಲ್ಲೀನ ಆಗ್ತಕ್ಕಂಥದ್ದು ಇದೆಯಲ್ಲ, ಆ ಪಾತ್ರಕ್ಕೆ ಜೀವ ತುಂಬೋದು ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಎಲ್ರಿಗೂ ಆಗಲ್ಲ. ರಾಜ್ಕುಮಾರ್ ಹಂಗೆ ಮಾಡ್ತಿದ್ರು, ಲೀಲಾವತಿಯವರು ಕೂಡ ಹಂಗೆ ಮಾಡ್ತಾಯಿದ್ರು. ಈಗ ಡೈಲಾಗ್ ಹೇಳ್ಕೊಟ್ಟ ರೀತಿ ಹೇಳ್ಕೊಡೋದು ಬೇರೆ, ಹೇಳೋದು ಬೇರೆ ವಿಚಾರ. ಅವ್ರ ನಟನೆ ಹೇಳ್ಕೊಟ್ಟ ರೀತಿ ಮಾಡೋ ವಿಚಾರ ಅದಲ್ಲ. ಆದರೆ ಅವರೇ ಸ್ವತಃ ನಟನೆ ಮಾಡ್ತೀವಿ, ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ, ಸೋಷಿಯಲ್ ಸರ್ವಿಸ್ ಕೂಡ ಮಾಡಿದ್ದಾರೆ. ಅವ್ರು ಗಳಿಸಿದಂಥ ಹಣನ ಅವರೇ ಬಚ್ಚಿಟ್ಕೊಳ್ಳೋಕೆ ಹೋಗಲಿಲ್ಲ, ಅದನ್ನು ಸಾರ್ವಜನಿಕರಿಗೆ ಖರ್ಚು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಆಸ್ಪತ್ರೆ ಕಟ್ಸಿದ್ದಾರೆ, ಪ್ರಾಣಿಗಳ ಆಸ್ಪತ್ರೆ ಕಟ್ಸಿದ್ದಾರೆ. ನಾನು ಹೋಗಿದ್ದೆ ಮೊನ್ನೆ, ನೋಡಿದೆ ಆಸ್ಪತ್ರೆಯಲ್ಲಿ, ಸೂಲೆದೇವನಹಳ್ಳಿ, ಸೋಲ್ದೇವನಹಳ್ಳಿ. ಆಮೇಲೆ ಎಲ್ಲಿಕ್ಕಿಂತ ಭಾಳ ಮುಖ್ಯವಾಗಿ ಯಾವುದೇ ಜೀವರಾಶಿಗಳು ಕಂಡ್ರೆ ಪ್ರೀತಿಸ್ತಿದ್ರು ಪ್ರಾಣಿಗಳನ್ನು. ಜೀವ ಇರ್ತಕ್ಕಂಥ ಯಾವುದೇ ಪ್ರಾಣಿಗಳಿಗೆ ಪ್ರೀತಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮನುಷ್ಯರು ಕೂಡ, ಎಲ್ಲ ಮನುಷ್ಯರು ಕೂಡ ಅದೇ ರೀತಿ ಮಾಡಬೇಕು. ಎಲ್ಲ ಪ್ರಾಣಿಗಳನ್ನು ಕೂಡ ಪ್ರೀತಿಸಬೇಕು, ದಯೆ ತೋರಿಸ್ಬೇಕು ಅಲ್ವಾ? ದಯೆಯೇ ಧರ್ಮದ ಮೂಲವಯ್ಯ ಅಲ್ವೋ? ಅದು ಅವರಿಗೆ ವ್ಯಕ್ತಿಗತವಾಗಿ ಬಂದಿತ್ತು ಅಂತ ಅನಿಸುತ್ತೆ. ಕಷ್ಟ ಜೀವನದಿಂದ ಬಂದಿದ್ದಂಥವ್ರು ಇನ್ನೊಬ್ಬರು ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಲೀಲಾವತಿಯವರಿಗೆ ಬೇರೆಯವ್ರ ಕಷ್ಟ ಅರ್ಥ ಮಾಡ್ಕೊಳ್ತಕ್ಕಂಥ, ಪ್ರಾಣಿಗಳ ಕಷ್ಟ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬಂದಿತ್ತು. ಸೊ ಅಂಥ ನಟಿ ನಮ್ಮನ್ನು ಅಗಲಿದ್ದಾರೆ. ಇವತ್ತು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಚಿತ್ರರಂಗಕ್ಕೆ ದೊಡ್ಡ ನಷ್ಟ. ಹಾಂ, ಮೊನ್ನೆ ತಾನೇ ಒಂದು ಅವಾರ್ಡ್ ಬಂದಿತ್ತು ಅವರಿಗೆ, ಅವಾರ್ಡ್ ತಗೊಂಡಿದ್ರು. ನನ್ನ ಪ್ರಕಾರ ಅವ್ರಿಗೆ ರಾಷ್ಟ್ರದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿಗಳು ಸಿಗ್ಬೇಕಾಗಿ, ಅತ್ಯುನ್ನತ ಪ್ರಶಸ್ತಿಗಳು ಸಿಗ್ಬೇಕಾಗಿ ಸಿಗದೇ ಇರ್ತಕ್ಕಂಥದ್ದು ದುರಂತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ಎಲ್ಲಕ್ಕೂ ಅರ್ಹರಾಗಿದ್ದಂಥವ್ರು, ಆ ಪ್ರಶಸ್ತಿಗಳಿಗೂ ಕೂಡ, ಪದ್ಮ ಪ್ರಶಸ್ತಿಗಳಿಗೂ ಕೂಡ ಅರ್ಹರಾಗಿದ್ದಂಥವ್ರು. ಹೌದು, ಮತ್ತೆ ರೈತಾಪಿ ಕೆಲಸ ತಾನೇ ಮಾಡ್ತಾ ಇದ್ರು. ಅಲ್ಲಿ ಜಮೀನು ತಗೊಂಡು ವ್ಯವಸಾಯ ಮಾಡಿ ಹಣ್ಣು ತರಕಾರಿಗಳನ್ನು ಬೆಳೆದು ಅದನ್ನು ಅದ್ರ ಜೊತೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು, ಅರ್ಪಿಸ್ಕೊಂಡಿದ್ರು. ಯಾವುದೇ ಅದು ಕಲೆ ಇರ್ಬೋದು ಅಥವಾ ಇನ್ನೊಂದು ಬದುಕಿರ್ಬೋದು, ಅದ್ರ ಜೊತೆ ಅರ್ಪಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ಕೆಲಸ ಮಾಡ್ತಾ ಇದ್ರು. ಇವರು ಪರಿಪೂರ್ಣ ಕಲಾವಿದರು. ಸರ್, ಇವಾಗ ಸಿನಿಮಾ ಬಗ್ಗೆ ಮಾತಾಡ್ತಿದ್ರೆ ಅವ್ರು ಯಾವ ಪಾತ್ರ
ಹೇಳಿದ್ನಲ್ಲ ಭಕ್ತಿ ಕುಂಬಾರ ಅಂತ ಕುಲ ಉದ್ರು ಅಂತ ಹೇಳಿದ್ನಲ್ಲಪ್ಪ, ಅದನ್ನೇ ಪುನಃ ಕೇಳಿದ್ರೆ ಅವನ್ ಕೇಳಿದ್ ನೀ ಕೇಳ್ತಾ ಇದ್ದೆ. ಸರ್, ಕೊರೋನಾಗಿಂತ ಬಿಫೋರ್ ಇಂದ ಸುಮಾರು ಒಂದು 4-5 ವರ್ಷಗಳಿಂದ ಸುಮಾರು 30-40 ಜನ ಕಲಾವಿದರಿಗೆ ಪ್ರತಿ ತಿಂಗಳು ಅವರ ಅಕೌಂಟ್ಗೆ ಒಂದಷ್ಟು ಹಣವನ್ನ ಕಳಿಸ್ಕೊಡ್ತಾರೆ, ಔಷಧಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರು. ಅದು ನಿಜವಾಗಿ ಮನುಷ್ಯತ್ವ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು, ಮನುಷ್ಯತ್ವ ಇರೋರು ಮಾಡ್ತಕ್ಕಂಥ ಕೆಲಸ. ತಾನು ಗಳಿಸಿದ್ದನ್ನ ಪರರಿಗೆ ಸಹಾಯ ಮಾಡ್ತಕ್ಕಂಥದ್ದು ಅದು ಮನುಷ್ಯ, ಅದು ಇನ್ನೊಬ್ಬರಿಗೆ ಕೀರ್ತಿಸೋದು ಗೌರವಿಸ್ತದೆ. ಅವರ ಮಗ ಕೂಡ ಕಲಾವಿದರು, ಮಗ ಕೂಡ ಕಲಾವಿದರು, ಒಬ್ಬನೇ ಮಗ, ಅವ್ರನ್ನ ಭಾಳ ಪ್ರೀತಿಸ್ತಿದ್ರು. ಅದರಿಂದ ಅದಕ್ಕೆ ಅವರ ಒಬ್ಬ ತಾಯಿತನ ಹೇಗಿತ್ತು ಅಂತಕ್ಕಂಥದ್ದನ್ನ ಅವರು ಮಗನ ಪ್ರೀತಿಸೋದ್ರಿಂದ ಬೇರೆಯವ್ರನ್ನ ಪ್ರೀತಿಸೋದ್ರಿಂದ ಅಂತ ಒಬ್ಬ ಅಪರೂಪದ ಮಹಿಳೆ, ಅಪರೂಪದ ಕಲಾವಿದೆ ಕರ್ತಿದ್ದೀವಿ. ಅವ್ರಿಗೆ ವಿನೋದ ರಾಜ್ಗೆ ಯಾಕಂದ್ರೆ ಭಾಳ ಪ್ರೀತಿಸಿದ್ರು ವಿನೋದ ರಾಜ್. ಅವ್ರ ಸಿನಿಮಾ ಪ್ರೊಡ್ಯೂಸರ್ ಕೂಡ ಆಗಿದ್ರು ಇವರು, ಪ್ರೊಡ್ಯೂಸರ್ ಕೂಡ ಆಗಿದ್ರು ವಿನೋದ ರಾಜ್ಗೆ. ಅವ್ರ ತಾಯಿ ಸಾವನ್ನು ದುಃಖ ಪಡಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ದುಃಖ ಪಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ. ಸರ್ಕಾರ